ಕಣಗಾಲ್ ಪುಟ್ಟಣ್ಣ, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ, ಯೋಗ ನರಸಿಂಹಮೂರ್ತಿ, ವಿಜಯ ನರಸಿಂಹ ಇದರ ಜೊತೆಗೆ ನರಸಿಂಹಮೂರ್ತಿ ಇವರ ಐದು ಜನದ ಒಂದು ಗ್ಯಾಂಗ್. ಇವರನ್ನ ಪಂಚಭೂತಗಳು ಅಂತ ಕರೆಯುವರಂತವಾಗ ಅಲ್ಲಿ ಇಂಟರ್ಮಿಡಿಯೇಟ್ ಗೆ ಬಂದ್ರೆ ಇವರ ಗುರುಗಳು ಯಾರು? ಗೋಪಾಲ ಕೃಷ್ಣ ಅಡಿಗರು, ನಮ್ಮಪ್ಪನಿಗೆ ಮೇಷ್ಟ್ರು, ಕನ್ನಡ ಹೇಳ್ಕೊಡ್ತಿದ್ದಂತ ಮೇಷ್ಟ್ರು. ಪ್ರತಿದಿನ ಒಂದೊಂದು ಸೂಟು, ಆ ಸೂಟ್ಗೆ ತಕ್ಕಂತ ಟೈ, ಅದಕ್ಕೊಂದು ಇದು ಎಲ್ಲ ಇಟ್ಕೊಂಡು ಹೋಗ್ತಿದ್ದಂತವರು ನಮ್ಮಪ್ಪ. ಮರೆದು ಬಿಟ್ಟಿದ್ರು, ಕೇಳುವುದೊಂದೇ ಹೆಂಡತಿ ಹೃದಯವ ಗೆಲ್ಲುವ ದಾರಿ ಅಂತ ಒಂದು ಲಾವಣಿ ಬರುತ್ತೆ. ಆ ಲಾವಣಿ ಹಾಡ್ಕೊಂಡು ನಮ್ಮಪ್ಪ ಹಿಂಗೆ ಸ್ಟೇಜ್ ಮೇಲೆ ಪಾರ್ಕ್ ಮಾಡ್ತಿದ್ದಾರೆ. ಇದ್ದಕ್ಕಿದ್ದಾಗೆ ಯಾವನು ಪಕ್ಕದಲ್ಲಿ ಸೈಡ್ ವಿಂಗ್ಸ್ ಅಲ್ಲಿ ಬಂದು ನಿಂತ್ಕೊಂಡು ನಮ್ಮ ಕಂಪನಿಯ ಕಲಾವಿದ ಒಬ್ಬ ಕೆ ಹಿರಣ್ಣಯ್ಯನವ್ರ ಕಾಲ್ವಾಗಿ ಹೋಗ್ಬಿಟ್ರು ಅಂತ ನಮ್ಮ ತಾತ ಸತ್ತೋಗಿದ್ರಲ್ಲಿ. ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ. ಮೇಷ್ಟ್ರು ಗೊತ್ತಾಗೋಯ್ತು ಇದಿಷ್ಟು ಏನೋ ನಡೆದಿರುತ್ತೆ. ಯಜಮಾನರ ಕೋಪ ಗೊತ್ತಿತ್ತು ಅವ್ರಿಗೆ. ಆ ಕಡೆಯಿಂದ ಬಂದಿದೆ ಕೆಲಸ ಸಮಾಧಾನ ಮಾಡಿ ಮುಂದಿನ ಇನ್ಸ್ಪೆಕ್ಟ್ರು, ರೇಷನ್ ಇನ್ಸ್ಪೆಕ್ಟ್ರು, ಆಮೇಲೆ ಇವನೇನು ಬರ್ತಾನೆ ಜಮೀನ್ದಾರ, ಇಲ್ಲಿ ನಿಮ್ಮ ಅಪ್ಪ ಬರಲ್ಲ, ಆದ್ದರಿಂದ ನರಸಿಂಹಮೂರ್ತಿ ಯೋಚನೆ ಮಾಡಬೇಡ, ಪಾತ್ರ ಮಾಡು ನೀನು, ಇವತ್ತೊಂದು ದಿನ ತೂಗಿಸ್ಬಿಡು ಅಂತ ತೂಗಿಸ್ಬಿಟ್ರು. ಇದು ಚಾಲೆಂಜ್ ಆಗೋಯ್ತು ನಮ್ಮಪ್ಪನಿಗೆ, ಅವಮಾನ ಆಗಿದ್ದು. ಬಂದರು ವಾಪಸ್ ಮೈಸೂರಲ್ಲಿ ಓದ್ತಾ ಇದ್ರು ಅವಾಗ, ಮೈಸೂರಿಗೆ ವಾಪಸ್ ಬಂದುಬಿಟ್ರು. ಅದು ಅವತ್ತೇ ಬರಲಿಲ್ಲ, ಆದಮೇಲೆ ಒಂದಷ್ಟು ದಿನ, ಅಷ್ಟೊತ್ತಿಗೆ ಮಾರನೇ ದಿನ ಲಕ್ಷ್ಮಣ್ಣವ್ರು ಬಂದರು, ಮಾಮೂಲಿನಂತೆ ನಾಟಕ ನಡೆಯೋಕ್ಕೆ ಶುರುವಾಗೋಯ್ತು. ಮೈಸೂರಿಗೆ ಬಂದಿದ್ದೇ ಕೆಲಸ ಚಾಲೆಂಜ್ ಮಾಡಿಕೊಂಡ್ರು, ಇಲ್ಲ ರಂಗಭೂಮಿಯನ್ನು ನಾನು ಪ್ರವೇಶ ಮಾಡ್ತೀನಿ, ನಾನು ಕಲಿತೀನಿ ಅಂದಿದ್ದೇ ಕೆಲಸ ಒಂದು ಸಣ್ಣದಾಗಿರೋ ಒಂದು ಟ್ರೂಪ್ ಮಾಡಿಕೊಂಡ್ರು. ಆ ಟ್ರೂಪಲ್ಲಿರೋರ ಹೆಸರುಗಳನ್ನ ಕೇಳಿದ್ರೆ ಆಶ್ಚರ್ಯ ಆಗಿಬಿಡತ್ತೆ. ಕಣಗಾಲ್ ಪುಟ್ಟಣ್ಣ, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ, ಯೋಗ ನರಸಿಂಹಮೂರ್ತಿ, ವಿಜಯ ನರಸಿಂಹ ಎಲ್ಲ ಪುಟ್ಟಣ್ಣವ್ರ ಗ್ಯಾಂಗ್, ಎಲ್ಲ ಆ ಗ್ಯಾಂಗ್. ಇದರ ಜೊತೆಗೆ ನರಸಿಂಹಮೂರ್ತಿ, ಇವರ ಐದು ಜನದ ಒಂದು ಗ್ಯಾಂಗ್. ಇವ್ರನ್ನ ಪಂಚಭೂತಗಳು ಅಂತ ಕರೆಯೋರಂತವಾಗ ಅಲ್ಲಿ ಇವರು ಐದೂ ಜನ ಒಂದು ಗ್ಯಾಂಗ್ ಮಾಡಿಕೊಂಡ್ರು. ಗ್ಯಾಂಗ್ ಮಾಡಿದ್ದೆ ಕೆಲಸ ಪುಟ್ಟಣ್ಣ ಅವರೆಲ್ಲ ಅವಾಗೆಲ್ಲ ಪುಟ್ಟಣ್ಣವ್ರು ಒಂದು ಮೆಕ್ಯಾನಿಕ್ ಆಗೋನೋ ಕೆಲಸ ಮಾಡ್ತಾ ಇದ್ರಲ್ಲಿ, ಪ್ರಭಾಕರ್ ಶಾಸ್ತ್ರಿಗಳು ಅದು ಇದು ಏನೋ ಬರೆಯೋರು, ಯೋಗ ನರಸಿಂಹಮೂರ್ತಿ, ವಿಜಯ ನರಸಿಂಹ ಒಂದಷ್ಟು ಸಾಹಿತ್ಯದ ಕೆಲಸ ಮಾಡ್ತಿದ್ರು. ಇವ್ರ ಎದುರಿಗೆಲ್ಲ ನಮ್ಮಪ್ಪ ಮಾತಾಡ್ತಾ ಹೀಗೀಗೆಲ್ಲ ಆಯ್ತು, ಬಾರಲೇ ಅವೆಲ್ಲ ಏನು ದೊಡ್ಡದೇನೋ, ಬಾ 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 ಬಾ, ಮಳೆ ಚಳಿ ಬಿಟ್ಟರೆ ಮೈ ಎಲ್ಲ ಒಗ್ಗಿಸ್ಕೋಬೋದು ಅಂದಿದ್ದೆ ಕೆಲಸ. ವಿಜಯ ನರಸಿಂಹರು ಅಷ್ಟೊತ್ತಿಗೆ ಒಂದು ನಾಟಕ ಬರೆದಿದ್ದರು ಸ್ವಾರ್ಥಿ ಅಂತ. ಆ ಸ್ವಾರ್ಥಿ ನಾಟಕ ತಗೊಂಡು ಅಭ್ಯಾಸ ಮಾಡೋದು, ಅಭ್ಯಾಸ ಮಾಡಿದ್ದೆ ಕೆಲಸ ಅವತ್ತಿನ ಕಾಲಕ್ಕೆ ಟೌನ್ ಹಾಲ್ನಲ್ಲಿ ಒಂದನ್ನು ಪ್ರಯೋಗನೂ ಮಾಡಿಬಿಟ್ರು ಅದನ್ನು. ಇವರೆಲ್ಲ ಐದು ಜನ, ಒಂದಷ್ಟು ಜನ ಬೇರೆ ಕಲಾವಿದರನ್ನು ಸೇರಿಸಿ ಪಿ ಯು ಸಿಗೆ ಬಂದು, ಅಂದರೆ ಇಂಟರ್ಮಿಡಿಯೇಟಿಗೆ ಬಂದರು. ಇಂಟರ್ಮಿಡಿಯೇಟಿಗೆ ಬಂದರೆ ಇವ್ರ ಗುರುಗಳು ಯಾರು? ಗೋಪಾಲಕೃಷ್ಣ ಅಡಿಗರು, ನಮ್ಮಪ್ಪನಿಗೆ ಮೇಷ್ಟ್ರು, ಕನ್ನಡ ಹೇಳ್ಕೊಡ್ತಿದ್ದಂಥ ಮೇಷ್ಟ್ರು. ಶಂಕರ್ ನಾರಾಯಣ ರಾಯರು ಕನ್ನಡ ಹೇಳ್ಕೊಡ್ತಿದ್ರು, ಗೋಪಾಲಕೃಷ್ಣ ಅಡಿಗರು ಇಂಗ್ಲೀಷ್ ಹೇಳ್ಕೊಡ್ತಾ ಇದ್ರು. ಶಾರದಾ ವಿಲಾಸ್ ಕಾಲೇಜ್, ಶಾರದಾ ವಿಲಾಸ್ ಮೈಸೂರು, ಅಲ್ಲಿಗೆ ಬಂದು ಸೇರಿಕೊಂಡ್ರು. ಅಷ್ಟೊತ್ತಿಗೆ ಮೈ ಚಳಿ ಬಿಟ್ಟೋಗಿತ್ತು. ದೇವದಾಸಿಗೆ ಕೊನೆಯ ದೃಶ್ಯ ಕೆ ನಾಜುಕಯ್ಯ ಬಂದು ಕುಡ್ಕೊಂಡು ಕೂತ್ಕೊಂಡು ಮಾತಾಡೋದು. ಅಂದರೆ ಮೈಸೂರಲ್ಲಿ ಯಾವ್ಯಾವ ಹೈಸ್ಕೂಲ್ಗಳಲ್ಲಿ ಎಲ್ಲೆಲ್ಲಿ ಏಕಪಾತ್ರ ಅಭಿನಯ ನಡೆಯೋದಕ್ಕೆ ಜಾಗ ಇರುತ್ತೋ ಅಲ್ಲೆಲ್ಲ ನಮ್ಮಪ್ಪ ಹೋಗೋಕ್ಕೆ ಶುರು ಮಾಡಿಬಿಟ್ರು. ಸೀದಾ ತಗೊಂಡೋಗೋದು, ಅವರೇ ಒಂದಷ್ಟು ಬಣ್ಣ ಬಳಕಳದಿದೆ, ಎಚ್ ಎಂ ನಾಯಕದಲ್ಲಿ ಒಂದು ಸೀನ್ ತಗೊಳ್ಳೋದು, ಇಲ್ಲ ಅಂದರೆ ಸದಾರಾಮ್ಯದೊಂದು ಸೀನು, ದೇವದಾಸಿದೊಂದು ಸೀನ್, ಎಲ್ಲ ಮಾಡಿ 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 ಕಲಾವಿದರಾಗೋಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಸೆಲ್ಫ್ ಅವರೇ ಟ್ರೈನಿಂಗ್, ಅವರೇ ಟ್ರೈನ್ ಮಾಡಿಕೊಂಡ್ರು, ಅವ್ರ ಸಹಾಯಕ್ಕೆ ಇವರೆಲ್ಲರೂ ಇದ್ದರು. ಜೊತೆಗೆ ಇವತ್ತು ನಾನು ನೆನೀಬೇಕಾದ್ದು ಅಂದರೆ ಇಂಥ ಒಂದು ಸ್ವಾರ್ಥಿಯ ನಾಟಕಕ್ಕೆ ವಾಮನ್ ರಾವ್ ಅಂತ, ಅಂದರೆ ಅವತ್ತಿನ ಮೈಸೂರಿನಲ್ಲಿ ಎ ಐ ಆರ್ ಇತ್ತು, ನಟೇಶ್ ಅಂತ, ಅದಕ್ಕೆ ಎ ಐ ಆರ್ ಡೈರೆಕ್ಟರ್ ಆಗಿದ್ದರು. ಎ ಐ ಆರ್ ಅಂದರೆ ಆಲ್ ಇಂಡಿಯಾ ರೇಡಿಯೋ, ನಟೇಶ್ ಅಂತ ಇದ್ದರು. ಅವರು ಅವತ್ತದು ಯಾಕೋ ಗೊತ್ತಿಲ್ಲ ಟೌನ್ ಹಾಲ್ ಹತ್ರಕ್ಕೆ ಬಂದಿದ್ರಂತೆ. ಸ್ವಾರ್ಥಿ ನಾಟಕದಲ್ಲಿ ನಮ್ಮಪ್ಪ ಮಾತಾಡ್ತಿದ್ದಿದ್ದು ಸ್ಫುಟವಾಗಿ ಕನ್ನಡವನ್ನು ಮಾತಾಡಿದ್ದನ್ನು ಕೇಳಿಸ್ಕೊಂಬಿಟ್ಟು ಒಳಗೆ ಬಂದ್ರಂತೆ. ಒಳಗೆ ಬಂದು ವಾಮನ್ ರಾವ್ ಅಂತ ಅವ್ರ ಜೊತೆಗೆ ಒಬ್ಬರಿದ್ದರು, ಅವ್ರನ್ನು ಕರ್ಕೊಂಬಂದ್ರಂತೆ. ಕರ್ಕೊಂಬಂದಿದ್ದೆ ಕೆಲಸ, ಯಾರಯ್ಯ ನೀನು, ತುಂಬ ಚೆನ್ನಾಗಿ ಮಾತಾಡ್ತೀಯ ಕನ್ನಡನ ಅಂದ್ರಂತೆ ನಟೇಶ್ ಅನ್ನೋರು, ಎ ಎಂ ನಟೇಶ್ ಅಂತವರು. ಈ ಥರ ನಾನು ಅಂತ ಹೇಳಿದ್ರು. ವಾಮನ್ ರಾಯರನ್ನ ಕರೆದುಬಿಟ್ಟು, ಹಾಗಾದ್ರೆ ಒಂದು ಕೆಲಸ ಮಾಡಿ, ನಾಳೆಯಿಂದ ಇವನನ್ನು ನಿಮ್ಮ ಟ್ರೈನಿಂಗಿಗೆ ಹಾಕ್ಕೊಳ್ಳಿ. ಎ ಎ ಆರಲ್ಲಿ ನಾಟಕಗಳನ್ನು ಅಭಿನಯಿಸೋದಿರೋದು, ಅಂದರೆ ಎ ಎ ಆರಲ್ಲಿ ನಾಟಕ ಮಾಡೋರು, ಅದು ಆಡಿಯೋ ನಾಟಕಗಳು ಬರೋದು, ಒಂದು ಅರ್ಧ ಗಂಟೆ, 20 ನಿಮಿಷ, 30 ನಿಮಿಷದ ನಾಟಕ, ಒಂದು ಸಲ ಟೇಕ್ ಅಂತ ಸ್ಟಾರ್ಟ್ ಕೊಟ್ಟೇಟಿಗೆ ಅದು ಅಲ್ಲಿಂದ ಎಂಡ್ ಆಗೋ ತನಕ ಪ್ರತಿಯೊಬ್ಬರು ಮೈಕ್ಗಳು, ಒಂದು 5 ಮೈಕ್ ಇಟ್ಟಿರೋರು, ಒಬ್ಬೊಬ್ಬ ಕಲಾವಿದನೂ ಮೈಕ್ ಹತ್ರ ಬರಬೇಕು, ಅವ್ನು ಮಾತಾಡಬೇಕು, ಹೊರಟೋಗ್ಬೇಕು, ಪಕ್ಕಕ್ಕೆ ಹೋಗಿ ನಿಂತ್ಕೋಬೇಕು, ಕೆಮ್ಮೋ ಹಾಗಿಲ್ಲ, ಆಮೇಲೆ ಏನು ಅಲ್ಲಾಡೋ ಹಾಗಿಲ್ಲ, ಮತ್ತು ಇನ್ನೊಬ್ಬ ಬರಬೇಕು, ಯಾಕಂದರೆ ಮೈಕಲ್ಲಿ ಕ್ಯಾಚ್ ಆಗೋಗುತ್ತೆ, ಎ ಎ ಆರ್ ರೂಲ್ಸ್ ಅವೆಲ್ಲ. ಅಲ್ಲಿ ವಾಮನ್ ರಾಯರು ಇವರನ್ನು ಹಾಕ್ಕೊಂಡು ಅರೆದು
ಡೈಲಾಗ್ ಡೆಲಿವರಿ ಅಂದರೆ ಏನು, ಯಾವ ಡೈಲಾಗನ್ನು ಹೇಗೆ ಮಾತಾಡಬೇಕು, ವಾಯ್ಸ್ ಇಂಟೋನೇಷನ್ಸ್ ಕೊಡೋದು ಹೇಗೆ, ನಿನ್ನ ಮುಖವೇ ಕಾಣದೇ ಹೋದಾಗ ಭಾವವನ್ನು ಬರೀ ವಾಯ್ಸಲ್ಲಿ ನೀನು ಜನಗಳಿಗೆ ತಲುಪಿಸೋದು ಹೇಗೆ, ಇವೆಲ್ಲವನ್ನು ಅವರು ಟ್ರೈನ್ ಮಾಡೋದು. ಅಂದರೆ ಇದನ್ನೇ ನಾನು ಹೇಳಿದ್ದು, ಒಬ್ಬ ಶಿಲ್ಪಿ ಎಷ್ಟೋ ಜನ ಸಿಗ್ತಾರೆ ಒಂದು ಮೂರ್ತಿ ಆಗೋಗುತ್ತೆ ಅಂತ, ಇವರಿಬ್ಬರು ಸೇರ್ಕೊಂಡ್ರು, ಇವರಿಬ್ಬರು ಕೆತ್ತಕ್ಕೆ ಶುರು ಮಾಡಿದ್ರು ನಮ್ಮಪ್ಪನ. ಅದಕ್ಕೆ ನಮ್ಮಪ್ಪ ಮಾತಾಡ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಸರ್, ಅದ್ಭುತವಾದಂಥ ಕನ್ನಡ ಏನು ಸ್ಫುಟವಾಗಿ ಬರುತ್ತೆ ಸರ್ ಅಂತೆಲ್ಲ ಇವತ್ತೇನು ಹೇಳ್ತೀರಿ. ಇದೆಲ್ಲ ಅವ್ರುಗಳು ಕೊಟ್ಟ ಟ್ರೈನಿಂಗ್, ಇದನ್ನು ಹಾಕ್ಕೊಂಡು ಅವರೆಲ್ಲ ಮಾಡಿದ್ರು. ಒಟ್ಟಿನಲ್ಲಿ ಮಾಸ್ಟರ್ ಹಿರಣ್ಣಯ್ಯ ಅಂತ ಇನ್ನೂ ಆಗಿತ್ತಿಲ್ಲ, ನರಸಿಂಹಮೂರ್ತಿ ಆಗಿದ್ದವ್ರು ಇಂಟರ್ಮೀಡಿಯೇಟ್ ಟೈಮಲ್ಲಿ ಮಾಡ್ತಾ ಹೋದರು. ಇಂಟರ್ಮೀಡಿಯೇಟ್ ಸೆಕೆಂಡ್ ಇಯರಿಗೆ ಬಂದಾಗ ಇವ್ರಿಗೇನಾಯಿತು, ವೈಸ್ ಪ್ರೆಸಿಡೆಂಟಾಗಿ ಸ್ಟೂಡೆಂಟ್ಸ್ ಯೂನಿಯನ್ಗೆ ಮಾಸ್ಟರ್ ಹಿರಣ್ಣಯ್ಯನವ್ರು ಆಯ್ಕೆಯಾದರು. ಅಂದರೆ ಎಲೆಕ್ಷನ್ ಕಂಟೆಸ್ಟ್ ಮಾಡಿಬಿಟ್ಟು ಅಲ್ಲಿ ಗೆದ್ದುಬಿಟ್ರು. ಆವಾಗ ಒಂದು ಕೆಲಸ ಮಾಡೋರಂತೆ, ಈ 5 ರೂಪಾಯಿನ ಪರೀಕ್ಷೆ ಅಂತ ಕರೆಯೋರಂತೆ, 7th ಸ್ಟ್ಯಾಂಡರ್ಡ್ನ 7ನೇ ಕ್ಲಾಸ್ ಅಂತ ಇವತ್ತೇನಂತೀವಿ ಅದನ್ನು, 5 ರೂಪಾಯಿನ ಪರೀಕ್ಷೆ ಕಟ್ಟೋದು ಅಂತ ಅಂದರೆ ಗೌರ್ಮೆಂಟಿಂದು ಎಲ್ಲ ಇದು ಪರೀಕ್ಷೆ ನಡೆಯೋದು. ಹುಡುಗರ ಹತ್ರ ದುಡ್ಡು ಇಲ್ಲದೆ ಹೋದರೆ ಈ ಶಾರದಾ ವಿಲಾಸ್ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಯೂನಿಯನ್ನವರು ಅಪ್ಲಿಕೇಶನ್ಸ್ನ ಕಾಲ್ ಫಾರ್ ಮಾಡೋರಂತೆ, ಯಾರು ಹುಡುಗರು ನಿಮ್ಮ ಹತ್ರ ಬಡವರಾಗಿದ್ದು ನಿಮ್ಮ ಹತ್ರ ದುಡ್ಡು ಇಲ್ಲ ಅಂದರೆ ಆ 5 ರೂಪಾಯಿನ ಸ್ಟೂಡೆಂಟ್ ಯೂನಿಯನಿಂದ ನಾವು ಕಟ್ಕೊಡ್ತೀವಿ, 5 ರೂಪಾಯಿ ಭಾಳ ದೊಡ್ಡ ದುಡ್ಡು ಮೊತ್ತ, ಕಟ್ಕೊಡ್ತೀವಿ ಅಂತ ಅಪ್ಲಿಕೇಶನ್ಸ್ ಬರೋದು. ಆವಾಗ ಶಾರದಾ ವಿಲಾಸ್ ಕಾಲೇಜಲ್ಲಿ ರಾಮಸ್ವಾಮಿಗಳು ಅಂತ ಅವರು ಪ್ರಿನ್ಸಿಪಾಲ್, ಅವರೇ ಸ್ಟೂಡೆಂಟ್ಸ್ ಯೂನಿಯನ್ಗೆ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟು ನರಸಿಂಹಮೂರ್ತಿ ಅಂದರೆ ನಮ್ಮಪ್ಪ ಮಾಸ್ಟರ್ ಹಿರಣ್ಣಯ್ಯ. ಮೀಟಿಂಗ್ ಇತ್ತು, ಅಪ್ಲಿಕೇಶನ್ಸ್ ಬಂದಿರೋದು ನೋಡಿದ್ರು, 20 30 ಅಪ್ಲಿಕೇಶನ್ಸ್ ಬಂದಿತ್ತು, 25 30 ಒಟ್ಟಲ್ಲಿ 120 ರೂಪಾಯಿ ಬೇಕಾಗಿತ್ತು ಅವರು ಅಷ್ಟು ಜನಕ್ಕೆ ಕೊಡಬೇಕು ಅಂತಂದರೆ. ನಮ್ಮ ತಂದೆ ಅಂದ್ರಂತೆ, ಸಾರ್ 5 ರೂಪಾಯಿ ಇಲ್ಲದೆ ಇರೋವಂಥವ್ರು 25 ಜನ ನಮ್ಮನ್ನು ಕೇಳ್ತಾ ಇದ್ದಾರೆ ಅಂದರೆ ಅವ್ರ ಸಂಕಟ ಏನಿರ್ಬೋದು ಅಂತ ನೋಡಿ ನಾವು ಅಷ್ಟು ಜನಕ್ಕೆ ಕೊಡೋಣ ಸಾರ್ ಅಂದ್ರಂತೆ. ರಾಮಸ್ವಾಮಿಗಳು, ಏನು ಹುಚ್ಚುಚ್ಚಾಗಿ ಮಾತಾಡಬೇಡ ನೀನು, ಇರೋದೇ 10 15 20 ರೂಪಾಯಿ ಸ್ಟೂಡೆಂಟ್ ಯೂನಿಯನ್ನಲ್ಲಿ, ಆ ದುಡ್ಡಲ್ಲಿ ನೀನು 5-6 ಜನಕ್ಕೆ ಕೊಡ್ಬೋದು, 3 ಜನಕ್ಕೆ ಕೊಡ್ಬೋದು, ತೀರಾ ನಾವೆಲ್ಲ 1 ರೂಪಾಯಿ ಹಾಕ್ತೀವಿ ಅಂದರೂ ಕೂಡ ಒಂದು 5 ಜನಕ್ಕೆ ಕೊಡ್ಬೋದು, ಹಾಕಿರೋ 30 ಜನಕ್ಕೂ ಕೊಡೋಕ್ಕೆ 120 ರೂಪಾಯಿ ಎಲ್ಲೋ ಇದೆ ಅಂದರು. ನಮ್ಮಪ್ಪ ಇದ್ದವರು, ಸರ್ ದುಡ್ಡು ರೈಸ್ ಮಾಡೋಣ ಸಾರ್ ಅಂತ. ಹೇಗೆ ಮಾಡ್ತೀಯ, ನಾಟಕ ಆಡೋಣ ಸಾರ್ ಅಂತ. ಸರಿ ನಾಟಕ ಆಡೋಣ ಅಂದೇಟಿಗೆ ರಾಮಸ್ವಾಮಿಗಳಿಗೆ, ನಮ್ಮ ಕೆ ಹಿರಣ್ಣಯ್ಯನವ್ರಿಗೂ ರಾಮಸ್ವಾಮಿಗಳಿಗೂ ಭಾಳ ದೊಡ್ಡ ಫ್ರೆಂಡ್ಶಿಪ್ ಇತ್ತು, ಅವರಿಬ್ಬರು ಗುಬ್ಬಿ ಕಂಪ್ನಿಯಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ರಂತ ಒಂದಷ್ಟು ದಿನ. ಇದು ಆರಂಭ ಹೇಗಾಯಿತು ಅನ್ನೋಕ್ಕೂ ತುಂಬ ಚೆನ್ನಾಗಿದೆ. ಶಾರದಾ ವಿಲಾಸ್ ಕಾಲೇಜಿಗೆ ಸೇರೋಕ್ಕೆ ಮುಂಚೆ ಬೇರೆ ಇನ್ನೊಂದು ಕಾಲೇಜ್ಗೆ PCM ತೊಗೊಂಡು ನಮ್ಮಪ್ಪ ಅಡ್ಮಿಟ್ ಆಗೋಗಿದ್ದರು ಇಂಟರ್ಮೀಡಿಯೇಟ್ 1st ಇಯರ್ಗೆ. ಅಲ್ಲಿ ಯಾರೋ ಒಬ್ಬರು ಈ ಬ್ರಿಟಿಷರ್ ಒಬ್ಬರು ಮೇಷ್ಟ್ರ್ ಇದ್ದರಂತೆ, ಅವ್ರು ಮಾತಾಡ್ತಿದ್ದಿದ್ದು ಇಂಗ್ಲೀಷು ಏನು ನಮ್ಮಪ್ಪಂಗೆ ಅರ್ಥವಾಗ್ತಾ ಇರಲಿಲ್ಲ. ಸರಿ ಇವರೇನು ಮಾಡಿದ್ದಾರೆ, ಅವ್ರ ಹತ್ರ ಎದ್ದು ನಿಂತ್ಕೊಂಬಿಟ್ಟು ಧೈರ್ಯವಾಗಿ ಒಂದು 4 5 ಜನಕ್ಕೆ ಅರ್ಥವಾಗಿ, ಧೈರ್ಯ ಯಾರಿಗೂ ಇಲ್ಲ ಮಾತಾಡೋಕೆ ಅವ್ರ ಮುಂದೆ, ಕಾನ್ವೆಂಟ್ ಅದು, ಇವ್ರು ಎದ್ದು ನಿಂತ್ಕೊಂಬಿಟ್ಟು, ಸರ್ ನೀವು ಮಾತಾಡ, ನೀವು ಹೇಳ್ತಿರೋದು, ನೀವು ಪಾಠ ಮಾಡ್ತಿರೋದು ನಮ್ಗೆ ಅರ್ಥವಾಗ್ತಿಲ್ಲ, ಸ್ವಲ್ಪ ಸ್ಲೋವಾಗಿ ಹೇಳಿ ನೀವು ಅಂದ್ರಂತೆ. ನಾನು ಹೇಳೋ ಸ್ಪೀಡಲ್ಲಿ ಹೇಳ್ತೀನಿ, ಇಫ್ ಅಟ್ ಆಲ್ ಇಫ್ ಯು ಜಸ್ಟ್ ಕಾಂಟ್ ಮೇಕ್ ನೋಟ್ಸ್ ಔಟ್ ಆಫ್ ಇಟ್, ಯು ಕ್ಯಾನ್ ಟೇಕ್ ಯುವರ್ TC ಆ್ಯಂಡ್ ಗೆಟ್ ಔಟ್ ಆಫ್ ದಿಸ್ ಕಾಲೇಜ್ ಅಂದ್ಬಿಟ್ರಂತವ್ರು. ಇವ್ರೇನು ಮಾಡಿದ್ರು, ಮಿಕ್ನಾಥ್ ಹುಡುಗರುಗಳು ಯಾಮ್ ಅಂದ್ಬಿಟ್ಟು, ಯಾರ್ಯಾರು ಹೂ ಈಸ್ ಇಟ್ ಹೂ ಈಸ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಮೈ ಇಂಗ್ಲೀಷ್ ಅನ್ನೋಂಥ ಆತ ಇಂಗ್ಲೀಷ್ನವನು. ನಮ್ಮ ಅಪ್ಪ ಮುಂದೆ ಕೂತಿದ್ರು, ಅವರು ನಾನು ಸ್ವಾಮಿ ಅಂತ ಎದ್ದರು. ಮಿಕ್ನಾಥ್ ಹುಡುಗರುಗಳಿಗೆ ಹೆದರಿಕೆ ಆಗ್ಬಿಡ್ತು, ಅವರೆಲ್ಲ ಕೂತ್ಕೊಂಡೇಬಿಟ್ರು. ಸರಿ ಅವ್ರೇನು ಮಾಡಿದ್ರು, ಹಾಗಾದರೆ ನೀನು TC ತೊಗೊಂಡು ಹೋಗು ಅಂದರು. ಇನ್ನೊಂದು 5-6 ಜನ ಇದ್ದಾರೆ ನನ್ನ ಹಿಂದೆ ಅಂತ ಅಂದ್ಕೊಂಬಿಟ್ಟು ಹಿಂದೆ ತಿರುಗಿ ನೋಡಿದ್ರೆ ಒಬ್ಬರೂ ಇಲ್ಲ, ಅಲ್ಲಿ TC ಸಿಕ್ಬಿಡ್ತು. ಸರಿ 2 ತಿಂಗಳು ಆಗೋಗಿದೆ ಕಾಲೇಜ್ ಆಗಿ ಶುರುವಾಗಿ, ಇನ್ನು ಎಲ್ಲೋ ಕೇಳೋದು ಸೀಟು. ನಮ್ಮಪ್ಪನಿಗೆ ಫೋನ್ ಮಾಡಬೇಕು ಅಂದ ತಾತಂಗೆ, ಕೆ ಹಿರಣ್ಣಯ್ಯಂಗೆ ಫೋನ್ ಮಾಡಿಬಿಟ್ಟು ಹಣ ಹೀಗೀಗೆ ಆಗಿದೆ ಅಂತಂದ್ರೆ ಓದಿತಾರೆ ಅವ್ರು ಬಂದು. ಏನು ಮಾಡೋದು ಸರಿ, ಯಾರೋ ಒಬ್ಬರು ಹೇಳಿದ್ರಂತೆ, ಈ ಶಾರದಾ ವಿಲಾಸ್ ಕಾಲೇಜ್ ಅಂತ ಒಂದು ಈಗ ತಾನೇ ಉದ್ಘಾಟನೆ ಆಗಿದೆಯಪ್ಪ ಹೊಸದಾಗಿ, ಯಾವಾಗ ತಾನೇ ಇದು 2ನೇ, ಅಲ್ಲಿ ಹೋಗಿ ಕೇಳು, ಸ್ವಲ್ಪ ಅವರು ನಿಮ್ಗಳ ಕಡೆ ಕನ್ಸಿಡ್ರೇಷನ್ ಕೊಟ್ಟರು ಕೊಡ್ಬೋದು ಅಂತ ಅವ್ರ ಹತ್ರ ಬಂದರು. ಗೇಟ್ ಎಂಟರ್ ಆದರು, ಅಲ್ಲಿ ರಾಮಸ್ವಾಮಿಗಳು ಹೋಗ್ತಾ ಇದ್ರಂತೆ, ಒಳಗಡೆಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಹಿಂದೆ ನಮ್ಮಪ್ಪ ದಡ 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 ಓಡೋಗಿದ್ದೆ ಕೆಲಸ, ಸರ್ 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 ಅಡ್ಮಿಷನ್ ಬೇಕು ಸರ್ ಅಂದ್ರಂತೆ. 3 ತಿಂಗಳಾಗೋಗಿದೆ, ಏನು ಮಾಡ್ತಾ ಇದ್ದೆ, ಸೀಟಿಲ್ಲ 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 ಅಂತ ಅಂದ್ಕೊಂಡು ಅವ್ರ ಪಾಡಿಗೆ ಅವ್ರು ನಡ್ಕೊಂಡು ಹೋಗ್ತಾನೇ ಇದ್ರಂತವ್ರ ಮುಂದೆ, ಇವ್ರ ಹಿಂದೆ ಸಾರ್ ಸಾರ್ ಅಂತಲೇ ಇದ್ದ. ಕಡೆಗೆ ತಿರುಗಿ ನೋಡ್ಬಿಟ್ಟು ಒಂದ್ಸಲ, ಖಾಲಿ ಇಲ್ಲ ಸೀಟು ಅಂತ ಹೇಳಿದ್ರೆ ಅರ್ಥವಾಗ್ಲಿಲ್ವೇನಯ್ಯ ಅಂದ್ರಂತೆ. ಇವರಿದ್ದವರು
ಸರ್ ನಂಗೆ ನೀವು ಸೀಟ್ ಕೊಡಬೇಡಿ ಸರ್, ಜಾಗ ಕೊಡಿ ಸಾಕು, ನಾನು ಕುರ್ಚಿ ತಂದು ಹಾಕತ್ತೇನೆ ಅಂದ್ರಂತೆ. ಅವರು ಮುಂದೆ ಒಂದು ಹೆಜ್ಜೆ ಇಟ್ಟಿದ್ದವರು ಠಕ್ ಅಂತ ಹಿಂತಿರುಗಿ ನೋಡಿದ್ರಂತೆ. ತಿರುಗಿ ನೋಡಿ, ಯಾರ ಮಗನೋ ನೀನು ಅಂದ್ರಂತೆ. ಅದನ್ನು ಹೇಳ್ಕೊಳ್ಳೋ ಆಗಿಲ್ಲ ಸರ್, ಹೇಳಿದ್ರೆ ಬೈತಾರೆ, ನಮ್ಮ ಅಪ್ಪ ನನ್ನ ಹೆಸರು ಉಪಯೋಗಿಸ್ಕೋಬೇಡ ಅಂದಿದ್ದಾರೆ ಅಂದ್ರೆ. ಪರವಾಗಿಲ್ಲ ಹೇಳು, ಕೆ ಹಿರಣ್ಣಯ್ಯನವ್ರ ಮಗ ಸರ್. ಅಯ್ಯೋ ಪಾಪಿ, ಅದಕ್ಕೆ ಈ ಮಾತು ಬಂದಿದೆ ನಿನ್ನ ಬಾಯಲ್ಲಿ, ಬಾ ಒಳಗೆ ಬಾ ಅಂತ ಕರೆದಿದ್ದೆ ಕೆಲಸ. ಆವಾಗ ಅಡ್ಮಿಷನ್ ಕೊಟ್ಟಿದ್ರು, ಕೊಟ್ಬಿಟ್ಟು ಅವ್ರೊಂದು ವಾರ್ನ್ ಮಾಡಿದ್ರಂತೆ, ನಿಮ್ಮಪ್ಪ ನಿನ್ನನ್ನು ನಾಟಕದಲ್ಲಿ ಪಾರ್ಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಅಂದಿದೆಯಾ ನೀನು. ಇಲ್ಲಿಗೆ ಬಂದು ಓದಿ ನೀನು ಸೆಕೆಂಡ್ ಇಂಟರ್ಮೀಡಿಯೇಟ್ ಪಾಸ್ ಮಾಡ್ಕೊಂಡು ಹೋಗೋದಷ್ಟೇ ಗಮನ ಕೊಡಬೇಕು, ಈ ನಾಟಕ ಗೀಟಕ ಅಂದರೆ ಬಾಲ ಕತ್ತರಿಸ್ಬಿಡ್ತೀನಿ ನಿಂದು ಅಂದಿದ್ರಂತೆ. ಎರಡನೇ ವರ್ಷ ಯಾವಾಗ ಇಂಟರ್ಮೀಡಿಯೇಟಲ್ಲಿ ಅವ್ರು ನಮ್ಮ ಅಪ್ಪ ಇದ್ದವರು ನಾಟಕ ಆಡೋಣ ಅಂದರು, ಅವಾಗ ಅವ್ರು ಅಂದ್ರಂತೆ ರಾಮಸ್ವಾಮಿಗಳು ಅವಾಗ ಒಂದು ಮಾತು ಹೇಳಿದ್ರು, ನಮ್ಮಪ್ಪ ಯಾವಾಗಲೂ ನೆನೆಸ್ಕೊಳ್ಳೋರು, ಅಷ್ಟೇ ಕಣೋ ಹೊಟ್ಟೆಗೆ ನಿಮ್ಮ ಹಣ್ಣ ಬಣ್ಣನೇ ತಿನ್ನಬೇಕಿನ್ನು ಅಂದಿದ್ರಂತೆ. ಅಂದರೆ ಅವ ಅಂದ ಹೇಳಿದ್ರು, ಮುಂದೆ ನನ್ನ ಜೀವನದಲ್ಲಿ ಅದೇ ನನಗೆ ಆಧಾರ ಆಯಿತು ನೋಡು ಹೊಟ್ಟೆ ಪಾಡಿಗೆ ಅಂತ ಅನ್ನೋರು ನಮ್ಮಪ್ಪ. ಅಂದ್ಬಿಟ್ಟು ನೋಡಿದ್ಯಾ ಎಲ್ಲಿ ಹೋಗುತ್ತಾ ಬುದ್ಧಿ, ನಾಟಕ ಆಡ್ತಾನಂತೆ, ಯಾವ ನಾಟಕ ಆಡ್ತೀಯೋ ಅಂದರು. ನಮ್ಮಪ್ಪ ಎಲ್ಲದಕ್ಕೂ ತಯಾರಾಗಿ ಹೋಗಿದ್ದರು. ಇವರೇನು ಮಾಡಿದ್ರು, ಆವಾಗ ಸೆಕೆಂಡ್ ಇಯರಲ್ಲಿ ಕನ್ನಡ ಅಲೆ ಒಂದು ಪಾಠ ಇತ್ತು, ಐ ಥಿಂಕ್ ಆ ನಾಟಕದ ಹೆಸರು ಅಭಿಮನ್ಯುದು ಯಾವುದೋ ಒಂದು ಬರುತ್ತೆ ಅಂತ ಕಾಣುತ್ತೆ ಪಾತ್ರ. ಭೀಮ, ಅರ್ಜುನ ಇದೆಲ್ಲ ಬರುವಂಥ ಒಂದು ಪಾತ್ರಗಳು. ಆ ನಾಟಕದ ಹೆಸರು ಹೇಳ್ತೀನಿ ನೆನಪು ಬಂದಾಗ. ಆ ನಾಟಕವನ್ನು ತಗೊಳ್ಳೋದು ಸಾರ್, ಆ ನಾಟಕ ಆಡಿಬಿಟ್ರೆ ಹೇಗೆ ಅಂದರು. ಪಾತ್ರ ಅಂದರೆ ನಮಗೆ ಪಠ್ಯಪುಸ್ತಕದಲ್ಲಿ ಇರುವಂತಹ ಒಂದು ನಾಟಕ ಪಾತ್ರ ಇದು, ಅದು ಪುಸ್ತಕ. ಇದನ್ನು ನಾವು ನಾಟಕ ಆಡಿದ್ರೆ ಬೇರೆ ಹೈಸ್ಕೂಲಲ್ಲಿರೋರು ಕಾಲೇಜಲ್ಲಿರೋರು ಎಲ್ರಿಗೂ ಹೇಳಿದ್ರೆ ಕನ್ನಡದಲ್ಲಿರುವಂಥ ಒಂದು ಭಾಳ ಬೇಗ ಅವ್ರಿಗೆ ಕ್ಯಾಚ್ ಆಗುತ್ತೆ, ಮೇಷ್ಟ್ರುಗಳು ಕೂಡ ಪಾಠ ಮಾಡಬೇಕಾಗಿರೋದಿಲ್ಲ, ಈ ನಾಟಕವನ್ನು ನಾವು ಯಾಕೆ ಸರ್ ಆಡಬಾರ್ದು, ಚೆನ್ನಾಗಿದೆ ಆಯಿತು ಪಾತ್ರನ ಎಲ್ಲ ನೋಡ್ಕೊ ಮಾಡು ಅಂದರು. ಆವಾಗ ಗೋಪಾಲಕೃಷ್ಣ ಅಡಿಗರನ್ನ ಆಮೇಲೆ ಶಂಕರನಾರಾಯಣನ ಎಲ್ಲ ಈ ಮೇಷ್ಟ್ರುಗಳನ್ನೆಲ್ಲ ಸೇರಿಸ್ಕೊಂಡು ನಮ್ಮಪ್ಪ ಅಭಿಮನ್ಯು, ಆಮೇಲೆ ಶಂಕರನಾರಾಯಣ ರಾಯರು ಅರ್ಜುನ, ಆಮೇಲೆ ಗೋಪಾಲಕೃಷ್ಣ ಅಡಿಗರು ಭೀಮ, ಹೀಗೆ ಪಾತ್ರವನ್ನೆಲ್ಲ ವಿಂಗಡಿಸ್ಕೊಂಡು ಮೇಷ್ಟ್ರುಗಳು ಆಮೇಲೆ ಹುಡುಗರು ಎಲ್ಲ ಸೇರಿಬಿಟ್ಟು ಆ ನಾಟಕ ಆಡಿದ್ರು. ಆ ನಾಟಕ ಆಡಿ ಬಂದಿದ್ದಂಥ ದುಡ್ಡಲ್ಲಿ ಆ 25-30 ಜನ ಏನು ಕೇಳಿದರೋ ಅವರಷ್ಟು ಜನಕ್ಕೆ ಕೊಟ್ಟು ಇನ್ನೊಂದು 10-15 ಜನಕ್ಕೆ ಕೊಡೋಕ್ಕಾಗೋಷ್ಟು ದುಡ್ಡನ್ನು ಕೂಡ ಶೇಖರಣೆ ಮಾಡಿಟ್ಕೊಟ್ಟಿದ್ರಂತೆ. ಇದನ್ನು ರಂಗಭೂಮಿಯ ಪ್ರವೇಶವಾಗೋಗಿತ್ತು. ಇದಾಗಿ ಸ್ವಾರ್ಥಿಯ ನಾಟಕವನ್ನು ಯಾವಾಗ ತಗೊಂಡ್ರೂ ನಮ್ಮ ತಾತನಿಗೆ ಸುದ್ದಿ ಹೋಯಿತು, ನಿಮ್ಮಾಗ ಮೈಸೂರಲ್ಲಿ ಎಲ್ಲ ಕಡೆ ಜೈಬೇರಿ ಬರೆಸ್ತಿದ್ದಾನೆ ನಾಟಕ ಆಡ್ಕೊಂಡು, ನೀವು ಓದಕ್ಕೆ ಬಿಟ್ಟಿದ್ದೀರಿ ಅಲ್ಲಿ. ಇಷ್ಟೊತ್ತಿಗಾಗಲೇ ನಮ್ಮ ಅಜ್ಜಿ ಸತ್ತೋಗಿದ್ದರು, ಅವ್ರಿಗೆ ಟಿ ಬಿ ಬಂದು ಕ್ಷಯ ಬಂದು ಆವಾಗ ಮೈಸೂರಲ್ಲಿ ಬಂತು, ಅವತ್ತು ಇಡೀ ಭಾರತದಲ್ಲಿ ಟಿ ಬಿ ಬಂತು ಕ್ಷಯ ಆಯಿತು ಅಂತಂದರೆ ಅವ್ರನ್ನ ಅದಕ್ಕೆ ಇವತ್ತಿಗೂ ಕೂಡ ಯಾವುದೇ ಊರಲ್ಲಿ ಹೋಗಿ ನೋಡಿ ಟಿ ಬಿ ಸ್ಯಾನಿಟೋರಿಯಮ್ಸ್ನ ಊರಿಂದ ಹೊರಗಡೆ ಕಟ್ತಾರೆ. ಅಂದರೆ ಆವಾಗ ಟಿ ಬಿಗೆ ಮದ್ದಿತ್ತಿಲ್ಲ, ಡೈರೆಕ್ಟಾಗಿ ಅಷ್ಟೇ ಅದು, ಇಲ್ಲ ಒಂದು ಲಂಗ್ ತಿಂದಿರುತ್ತೆ, ಒಂದು ಲಂಗಲ್ಲಿ ಒಂದು ಸ್ವಲ್ಪ ತಿಂದಿರುತ್ತೆ, ಇನ್ನೊಂದು ಸ್ವಲ್ಪ ತಿನ್ನತ್ತೆ, ಎರಡು ಲಂಗ್ಸು ಕಡೆಗೆ ಇನ್ಫೆಕ್ಟ್ ಆಗುತ್ತೆ. ಇನ್ಫೆಕ್ಟ್ ಆದಮೇಲೆ ಅದಕ್ಕೆ ಅದು ಆಗದಾಗ ಏನು ತಡೆಯಲ್ಲ, ಮುಂದೆ ಬೇಗ ಪ್ರೋಸೆಸ್ ಆಗದೇ ಇರಲಿ ಅಂತ, ಪ್ರೋಗ್ರೆಸ್ ಆಗದೇ ಇರಲಿ ಆ ಕಾಯಿಲೆನಕ್ಕೆ ಒಂದು ಸ್ವಲ್ಪ ಕೊಟ್ಕೊಂಡು ಕುಟುಕ್ ಜೀವ ಇಟ್ಕೊಂಡಿರ್ತಾರೆ. ಅದು ಹಾಗೆ ಇಟ್ಕೊಂಡಿದ್ರು. SLC ಬರೀತಿದ್ದಾಗಲೇ ನಮ್ಮ ಅಜ್ಜಿ ಸತ್ತೋಗ್ಬಿಟ್ಟಿದ್ರು. ಹಾಗಾಗಿ ಇವ್ರಿಗೇನಾಯಿತು, ಓಡ್ ಬಂದರು ನಮ್ಮ ತಾತ, ಓಡ್ ಬಂದಿದ್ದೆ ಕೆಲಸ ನಮ್ಮಪ್ಪಂಗೆ. ನೋಡ್ತಾರೆ ಇವ್ರು 5 ಜನ ಗ್ಯಾಂಗ್ ಹೋಗ್ತಾ ಇದೆ, ಪುಟ್ಟಣ್ಣವರು, ಪ್ರಭಾಕರ್ ಶಾಸ್ತ್ರಿಗಳು, ಇವರೆಲ್ಲ, ವಿಜಯ ನರಸಿಂಹ, ಯೋಗ ನರಸಿಂಹಮೂರ್ತಿ, ಆಮೇಲೆ ನಮ್ಮಪ್ಪ. ಯಾವಾಗ ನಮ್ಮಪ್ಪನ ನಮ್ಮ ತಾತ ಬರ್ತಾಯಿದ್ದಾರೆ ಅಂತ ಗೊತ್ತಾಯಿತು, ಎಲ್ಲ ಅಲ್ಲಿಂದ ಓಟ ಹಾಕಿದ್ರು. ಓ ಇದು ಸರಿ ಹೋಗಲ್ಲ, ಇದು ಸಿಗಾಕೊಂಬಿಟ್ರೆ ಮದೇ ತಿಂತೀವಿ ಅಂತ ಎಲ್ಲರೂ ಓಡಿದ್ದಾರೆ. ಧೈರ್ಯವಾಗಿ ಎಲ್ಲರ ಕಡೆ ಮಧ್ಯದಲ್ಲಿ ನಿಂತವರು ಅಂದರೆ ಪ್ರಭಾಕರ್ ಶಾಸ್ತ್ರಿಗಳೊಬ್ಬರೇ ಅಂತೆ, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು ಧೈರ್ಯವಾಗಿ ನಿಂತ್ಕೊಂಡು ಹಿಂದೆ ತಿರುಗಿ ನಮ್ಮಪ್ಪನ ನಮ್ಮ ತಾತನ ನೋಡಿದ್ರಂತೆ. ಯಾಕೆ ಸಾರ್, ಯಾಕೆ ಹೊಡಿತೀರಿ, ನೀವೆಲ್ಲ ಹಾಳಾಗೋದಲ್ಲದೆ ನನ್ನ ಮಗನ ಹಾಳು ಮಾಡಬೇಕು ಅಂತಿದ್ದೀರಾ, ನನಗಿರೋನೊಬ್ಬನೇ ಮಗ, ಓದಲಿ ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ ಅಂದರೆ ಕರ್ಕೊಂಡೋಗಿ ನಾಟಕಕ್ಕೆ ಹಾಕ್ಕೊಂಡು ಪ್ರಾಣ ತೆಗಿತಿದ್ದೀರಾ ಅವನದ್ದು ಅಂತ. ಪ್ರಭಾಕರ್ ಶಾಸ್ತ್ರಿಗಳು ಒಂದೇ ಮಾತಂದ್ರಂತೆ, ತಿರುಗಿ ನೋಡಿದ್ದೆ ಅದು ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಹೌದು ಸಾರ್ ನಿಮ್ಮ ಮಗ ಇಂಜಿನಿಯರೋ ಡಾಕ್ಟರೋ ಆಗಬೇಕು ಅಂತ ನಿಮ್ಮ ಆಸೆ ಕರೆಕ್ಟು, ನಾವು ನಾಟಕಕ್ಕೆ ಹಾಕಿದ್ದೀವಿ ಆಯಿತು, ಇವೆಲ್ಲ ಬಿಡೋಣ, ಆದರೆ ಮುಂದೆ ಜೀವನದಲ್ಲಿ ಅವನ ಬದುಕಿಗೆ ನಾಟಕನೇ ಆಧಾರ ಆಗಿತ್ತೆ ಅಂತ ಅನ್ನೋ ಹಾಗಿದ್ದರೆ
ಯಾತಕ್ಕೆ ತಡಿತೀರಿ, ಅದನ್ನು ಏನಾಗತ್ತೆ ಅಂತ ನಿಮಗೇನಾರ ಗೊತ್ತಿದೆಯಾ, ಭವಿಷ್ಯ ಗೊತ್ತಾ ನಿಮಗೆ ಅಂತ ಕೇಳಿದ್ರಂತೆ. ನಮ್ಮ ತಾತ ಒಂದು ನಿಮಿಷ ಯೋಚನೆ ಮಾಡಿ, ಹೌದು ಅವನ ಹಣೆಯಲ್ಲಿ ಏನಾರ ಬಣ್ಣವೇ ಬದುಕಿದ್ರೆ ಬದುಕು ಅಂತ ಇದ್ದರೆ ತಡಿಯೋಕ್ಕಾಗತ್ತಾ ನನ್ನ ಕೈಯಲ್ಲಿ ಅಂತ ಯೋಚನೆ ಮಾಡಿ, ಹೋಗಲಿ ಎಕ್ಸಾಮ್ ಮುಗಿಯೋವರೆಗಾರು ಬಿಡ್ರು ಅವನ್ನ. ಸರಿ ಆಯಿತು. ಇದರ ರಿಸಲ್ಟ್ ಏನಪ್ಪ ಅಂತಂದರೆ ಸೆಕೆಂಡ್ ಇಯರ್ ಇಂಟರ್ಮೀಡಿಯೇಟಲ್ಲಿ ಕನ್ನಡದಲ್ಲಿ ಫೇಲ್ ಆಗೋದ್ರು ಮಾಸ್ಟರ್ ಅಣ್ಣನವರು. ಸರಿ ಇನ್ನೇನು ಮಾಡೋಕ್ಕಾಗತ್ತೆ, ಸೆಪ್ಟೆಂಬರಲ್ಲಿ ಮತ್ತೆ ತಗೊಂಡ್ರು, ತಗೊಂಡಿದ್ದೆ ಕೆಲಸ ಪಾಸ್ ಮಾಡ್ಕೊಂಬಿಟ್ರು. ಈ 35 ಅಂಕೆ ತಗೊಂಡಿದ್ದೆ ಕೆಲಸ ಸಾಕಪ್ಪ ಅಂತ. ಇದಾದಮೇಲೆ ಇನ್ನು 6 ತಿಂಗಳಿದೆ ನೆಕ್ಸ್ಟ್ ಇಯರ್ ಅಡ್ಮಿಷನ್ಗೆ. ಈ ಅಡ್ಮಿಷನ್ ಟೈಮಿಗೆ ನಮ್ಮ ಅಪ್ಪ ಏನು ಮಾಡಿದ್ರು, ನಮ್ಮ ತಾತನ ಹೋಗಿ ಸೇರಿಕೊಂಡ್ರು. ಯಾಕಂದರೆ ಮೈಸೂರಲ್ಲಿ ಎಲ್ಲರೂ ಒಂದು ಕಡೆ ಇರಬೇಕು, ಎಲ್ಲೋ ಇರೋ ಬದಲು ನಮ್ಮ ಅಪ್ಪನ ಜೊತೆ ಇರೋಣ ಅಂತ. ಅಷ್ಟೊತ್ತಿಗಾಗಲೇ ಇಲ್ಲಿ ಪಾತ್ರಗಳೆಲ್ಲ ಚೆನ್ನಾಗಿ ಪರಿಚಯವಾಗಿದ್ದಿದ್ದ ಅವರು ಪಾತ್ರಕ್ಕೆ ಹಾಕ್ಕೊಂಡ್ರು. 6 ತಿಂಗಳು ಟ್ರೈನ್ ಮಾಡಿದ್ರು ನಮ್ಮ ತಾತಾನೆ. ಕಡೆಗೆ ಇನ್ನೇನು ಮಾಡೋಕ್ಕಾಗತ್ತೆ, ಮತ್ತೆ ಮುಂದೆ ನೀನು ಇಂಜಿನಿಯರಿಂಗು ಮೆಡಿಕಲ್ಲು ಸೇರಿಸ್ತೀನಿ, BMS ಕಾಲೇಜ್ ಅಂತ ಬೆಂಗಳೂರಲ್ಲಿ ಏನಿದೆ ಅಲ್ಲೊಂದು ಸೀಟು ರಿಸರ್ವ್ ಮಾಡಿಸ್ಬಿಟ್ರು, ನೀನು ಇಂಜಿನಿಯರಿಂಗ್ ಓದಬೇಕು. BM ಶ್ರೀನಿವಾಸ ಅಯ್ಯನವರು ಅಂತ ಇದ್ದರು, ಅವ್ರ ಹತ್ರ ಹೋಗಿ ನನ್ನ ಮಗನಿಗೊಂದು ಸೀಟ್ ಬೇಕು. ಆಯ್ತಪ್ಪ ನೀನು ಮೇಲ್ ಕಳಿಸು, ನಾನು ಅವ್ನು ಕೊಡ್ತೀನಿ ಅಡ್ಮಿಷನ್ ಅಂತ ಕೂಡ ಆಗೋಗಿತ್ತು ಮಾತುಕತೆ. 6 ತಿಂಗಳು ನನ್ನ ಜೊತೆ ಇರು ಅಂದರು. ಆವಾಗ ಒಂದು ಅಟ್ರಾಕ್ಷನ್ ಕಾಣಿಸ್ತು. ಏನು ಅಂದರೆ ಆವಾಗ ನಮ್ಮ ಅಷ್ಟೊತ್ತಿಗಾಗಲೇ ನಮ್ಮ ತಾತನ ಆರೋಗ್ಯ ಕೂಡ ಒಂದು ಸ್ವಲ್ಪ ಕ್ಷೀಣಿಸ್ಬಿಟ್ಟಿತ್ತು. ನಮ್ಮ ಅಜ್ಜಿ ಸತ್ತಿದ್ದಿದ್ದರಿಂದ ಇನ್ನೊಂದು ಹೆಂಡತಿ ಸತ್ತಲು ಅನ್ನೋಕ್ಕಿಂತ ಹೆಚ್ಚಾಗಿ ಅವಳು ಕ್ಷಯಾಬನ್ ಸತ್ತರು ಅನ್ನೋಕ್ಕಿಂತ ಅವಳ ಕಡೆ ನಾನು ಗಮನ ಕೊಡಲಿಲ್ಲ. ನಾಟಕ, ನನ್ನ ಜೀವನ, ನನ್ನ ಕೀರ್ತಿ ಅಂತ ನಾನು ಹೋಗಿ ಆಕೆ ಸಾವಿಗೆ ನಾನೇ ಕಾರಣನಾಗೋದ್ನೇನೋ ಅಂತ ಅನ್ನಿಸ್ಬಿಟ್ಟಿತ್ತು ಅವ್ರಿಗೆ. ಒಂದು ಪಾಪ ಪ್ರಜ್ಞೆ ಕಾಡೋಕ್ಕೆ ಶುರುವಾಗಿತ್ತು. ಆ ಪಾಪ ಪ್ರಜ್ಞೆಯಿಂದಾಗಿ ಅವರು ಬರ್ತಾ ಕುಗ್ತಾ ಬಂದಿದ್ದರು. ಪಾತ್ರವನ್ನು ಪೂರ್ತಿಯಾಗಿ ಅವ್ರ ಕೈಲಿ ಮಾಡೋಕ್ಕಾಗ್ತಾ ಇರಲಿಲ್ಲ, ಸುಸ್ತಾಗೋದು. ಈ ನಮ್ಮ ಹಾರ್ಮೋನಿಯಂ ಮೇಷ್ಟರ್ ಕೃಷ್ಣರಾಯರು ಏನು ಮಾಡಿದ್ರು, ಹೀರಾ ಯಜಮಾನ್ರೇ ಒಂದು ಕೆಲಸ ಮಾಡಿ, ದೇವದಾಸಿಯ ನಾಜುಕೈಯ ಪಾತ್ರದಲ್ಲಿ ಮೊದಲ ಅರ್ಧವನ್ನು ಅಣ್ಣಂಗೆ ಬಿಟ್ಕೊಡಿ, ಅದಾದಮೇಲೆ ಅರ್ಧ ನಾಟಕದಲ್ಲಿ ಅಂದರೆ ಒಂದು ದೇವದಾಸಿ ಆರಂಭ ಆದಮೇಲೆ ತುಂಬ ಸುಂದರವಾದಂತಹ ನಾಜುಕಯ್ಯ, ಭಾಳ ಚಾಣಾಕ್ಷವಾಗಿ ಎಲ್ಲವನ್ನ ಎದುರಿಸುವಂಥ ನಾಜುಕಯ್ಯ ಇರ್ತಾನೆ. ಅದಾದ ಮೇಲೆ ಎರಡನೇ ಅರ್ಧದಲ್ಲಿ ಬರುವಂಥ ನಾಜುಕಯ್ಯ ಕ್ರೂರಿ, ಕುಡ್ಕೊಂಡು ಆ ಮಣಿಮಂಜರಿಯನ್ನು ಅವಳನ್ನ ಹೊಡೆದು, ಆ ಸೀತಾಲಕ್ಷ್ಮಿನ ಹೊಡೆದು, ಹಂಟಿಂಗ್ ತೊಗೊಂಡೆಲ್ಲ ಹೊಡೆದು ಎಲ್ಲ ಮಾಡ್ತಿರ್ತಾನೆ. ಅಂದರೆ ಅವಳನ್ನು ವೇಷ್ಯ ವಾಟಿಕೆ ಮಾಡಲೇಬೇಕು ಅನ್ನೋಷ್ಟು ಕ್ರೂರತ್ವ ಏನಲ್ಲಿ ಬಂದುಬಿಟ್ಟಿರುತ್ತೆ. ಆ ಕ್ರೂರವಾದಂತಹ ಪಾತ್ರವನ್ನು ನೀವು ಮಾಡಿ ಅಂದರೆ ಅವಾಗ ಜನಕ್ಕೊಂದು ಅಟ್ರಾಕ್ಷನ್ ಬರುತ್ತೆ. ಒಂದೇ ಪಾತ್ರವನ್ನು ಇಬ್ಬರು ಮಾಡ್ತಾರೆ, ಅದರಲ್ಲೂ ಅಪ್ಪ ಮಗ ಮಾಡ್ತಾರೆ ಅಂತ ಬರುತ್ತೆ. ಇನ್ನೊಂದು ಸದಾರಾಮೆ, ಸದಾರಾಮೆಯಲ್ಲಿ ಕೆ ಹಿರಣ್ಣಯ್ಯನವರು ಮಾಡ್ತಿದ್ದ ಪಾತ್ರ ಆದಿಮೂರ್ತಿ ಮತ್ತು ಕಳ್ಳ. ಈ ಆದಿಮೂರ್ತಿ ತುಂಬ ಸುಂದರವಾದಂಥ ಒಬ್ಬ ಹುಡುಗ, ಅವನ ಪಾತ್ರ ಒಬ್ಬ ವೈಶ್ಯ ಕಮ್ಯುನಿಟಿಗೆ ಸೇರಿದಂತಹ ಒಬ್ಬ ಚಾಣಾಕ್ಷನಾದಂತಹ ವೈಶ್ಯ ಅವನದ್ದು. ಇನ್ನೊಂದು ಕಳ್ಳ, ಸದಾರಾಮೆಯನ್ನು ಹೊಡ್ಕೊಂಡು ಹೋಗೋಕ್ಕೆ ಬರುವಂಥದ್ದು. ಕಳ್ಳನ ಪಾತ್ರದಲ್ಲಿ 11 ಹಾಡುಗಳಿದೆ, ಆದಿಮೂರ್ತಿ ಪಾತ್ರದಲ್ಲಿ ಹಾಡುಗಿಡಿಲ್ಲ. ಆದ್ದರಿಂದ ಅದನ್ನು ಅಣ್ಣಂಗೆ ಹಾಕೋಣ, ನೀವು ಕಳ್ಳನ ಮಾಡಿ ಹೀಗೆ. ಆಮೇಲೆ ಎಚ್ ಎಂ ನಾಯ್ಕ ಅಲ್ಲಿ ಖಾನ್ ಶಾಸ್ತ್ರ ಸಿದ್ಧಾಂತಿ, ಆಮೇಲೆ ಶಾಸ್ತ್ರಿ ಅಂತ ಇಬ್ಬರು ಬರ್ತಾರೆ, ಬುಡಾನ್ ಶಾಸ್ತ್ರಿ, ಖಾನ್ ಸಿದ್ಧಾಂತಿ ಅಂತ ಆಗ್ತಾರೆ ಆಮೇಲೆ ಅವರಿಬ್ಬರು. ಇದೆರಡು ಪಾತ್ರವನ್ನು ನೀವಿಬ್ಬರು ಮಾಡಿ, ಒಟ್ಟಲ್ಲಿ ಹೀಗೆ ಕಾಂಬಿನೇಷನ್ನಲ್ಲಿ ನಿಮ್ಮ ಮಗನ ತಯಾರು ಮಾಡಿದಾಗತ್ತೆ, ನಿಮಗೂ ಆಯಾಸ ಕಮ್ಮಿ ಆಗತ್ತೆ ಅನ್ನೋದು ಬಂತು. ಈ ಪಾತ್ರವನ್ನು ಹಾಕ್ಕೊಂಡು 6 ತಿಂಗಳು ಮಾಡಿದ್ರು ಅಷ್ಟೇ, 6 ತಿಂಗಳು ಮಾಡೋಕ್ಕಾಗಿದ್ದು. ಅಲ್ಲಿಂದ ಹಾಸನ ಆಮೇಲೆ ಮಡಿಕೇರಿಗೆ ಬಂದರು. ಇವತ್ತಿನ ಕೂರ್ಗ್ ಅಂತ ನಾವೇ, ಕೂರ್ಗ್ ಏನಿದೆ ಅವತ್ತು ಕೂರ್ಗ್ ಡಿಸ್ಟ್ರಿಕ್ಟ್ ಅಂತಿರಲಿಲ್ಲ, ಕೂರ್ಗ್ ಸ್ಟೇಟ್ ಆಗಿತ್ತು, ಸಪ್ರೇಟ್ ರಾಜ್ಯ. ಅದಕ್ಕೆ 8 ಜನದ ಒಂದು ಕ್ಯಾಬಿನೆಟ್ಟು, ಪುಣಚ್ಚ ಮಲ್ಲಪ್ಪನವರು ಅಂತೆಲ್ಲ ಚೀಫ್ ಮಿನಿಸ್ಟರ್ ಆಗಿದ್ದರು, ಪುಣಚ್ಚ ಅನ್ನೋರೊಬ್ಬರು ಹೋಮ್ ಮಿನಿಸ್ಟರ್ ಆಗಿದ್ದರು, ಇಬ್ಬರೇ ಮಂತ್ರಿಗಳು, ಅದೊಂದು ಕ್ಯಾಬಿನೆಟ್ ಇತ್ತು ಇಟ್ಕೊಂಡು. ಕೂರ್ಗ್ ಒಂದು ಸ್ಟೇಟ್ ಆಗಿತ್ತು. ಆ ಸ್ಟೇಟಿಗೆ ಬಂದರು. ಆ ಸ್ಟೇಟಿಗೆ ಬಂದ ಬರೋಷ್ಟೊತ್ತಿಗೆ ಹಿರಣ್ಣಯ್ಯನವರ ಆರೋಗ್ಯ ಸಂಪೂರ್ಣವಾಗಿ ಹೊರಟೋಗಿತ್ತು, ಕಂಪ್ನಿ ಕೂಡ ತುಂಬ ಲಾಸಲ್ಲಿತ್ತು. ಸರಿ, ನಮ್ಮ ಅಪ್ಪನಿಗೆ ಪೂರ್ತಿ ಪಾತ್ರಗಳನ್ನು ನೀನೇ ಮಾಡಪ್ಪ, ನಮ್ಮ ಕೈಲಿ ಆಗ್ತಾ ಇಲ್ಲ ಅಂದರು. ನಮ್ಮ ದೇವದಾಸಿ ನಾಟಕದಲ್ಲಿ ನಾಜುಕೈಯ ಪಾತ್ರವನ್ನು ಪೂರ್ಣವಾಗಿ ನಮ್ಮ ಅಪ್ಪ ಮಾಡೋರು, ಸದಾರಾಮಯ್ಯ ನಾಟಕದಲ್ಲಿ ಆದಿಮೂರ್ತಿ ಮತ್ತು ಕಳ್ಳಂದನ್ ಮಾಡೋರು, ಮಕ್ಕಳ ಟೋಪಿಯಲ್ಲಿ ನಾಣಿ ಪಾತ್ರವನ್ನು ಸಂಪೂರ್ಣವಾಗಿ ಮಾಡೋರು. 1953 March 27 ಇವತ್ತು ನಾವೇನು ವರ್ಲ್ಡ್ ಥಿಯೇಟರ್ಸ್ ಡೇ ಅಂತ ಆಚರಿಸ್ತೀವಿ, ಆವತ್ತಿನ ದಿನ ಅಂದರೆ ಚೈತ್ರ ಶುದ್ಧ ಸಪ್ತಮಿ. ಅಲ್ಲಿ ತನಕ ಅದಕ್ಕೆ ಮುಂಚಿತವಾಗಿ ಯುಗಾದಿ ಹಬ್ಬ ಬಂದಿತ್ತು.
ಯುಗಾದಿ ಹಬ್ಬ ಆದಮೇಲೆ ಚೈತ್ರ ಬರುತ್ತೆ. ಚೈತ್ರದಲ್ಲಿ ನಮ್ಮ ತಾತ ಏನು ಮಾಡಿದ್ರು, ಯುಗಾದಿಗೆ ಏನಾದರೂ ಒಂದು ಒಳ್ಳೆ ಬಟ್ಟೆ ಹೊಲಿಸ್ಕೊಳ್ಳೋ ಅಣ್ಣ ನೀನು ಅಂದರು. ನಮ್ಮಪ್ಪನ ಯಾವಾಗಲೂ ನಮ್ಮ ತಾತ ಎಲ್ಲರೂ ಇಡೀ ಕಂಪ್ನಿಯವರು ಅದು ಯಾಕೆ ಗೊತ್ತಿಲ್ಲ ಅಣ್ಣ ಅಣ್ಣ ಅಂತ ಕರೆಯೋರು ಎಲ್ಲರೂ. ನಮ್ಮ ತಾತ ಕೂಡ ನಮ್ಮಪ್ಪನ ಅಲ್ಲೋ ಅಣ್ಣ ಬಾರೋ ಇಲ್ಲಿ ಇನ್ನೋರು. ಹಾಗೆ ಒಂದು ಬಟ್ಟೆ ಹೊಲಿಸ್ಕೊಳ್ಳೋ, ಒಂದು ಸೂಟ್ ಹೊಲಿಸ್ಕೊಳ್ಳೋ ನೀನು. ಸರಿ, ಯಾತಿಕ್ಕೆ ಈ ಸೂಟ್ ಹೊಲಿಸ್ಕೊಂಡ್ರು ಅಂದರೆ, ನಮ್ಮಪ್ಪನನ್ನು ನಮ್ಮ ತಾತ ಹಾಕಿ ಸಾಕಿದ್ರು. ಸೆಕೆಂಡ್ ಇಯರ್ ಪಿ ಯು ಸಿ ಅಂದರೆ ಇಂಟರ್ಮಿಡಿಯೇಟ್ ಓದ್ತಿದ್ದಾಗ ಶಾರದಾ ವಿಲಾಸ್ ಕಾಲೇಜಲ್ಲಿ ಹುಡುಗರುಗಳು ಚಾಲೆಂಜ್ ಕಟ್ಕೊಳ್ಳೋರಂತೆ, ನರಸಿಂಹಮೂರ್ತಿ ಇವತ್ತು ಬ್ಲೂ ಸೂಟ್ ಹಾಕ್ತಾನಾ ಅಥವಾ ವೈಟ್ ಸೂಟ್ ಹಾಕ್ತಾನಾ ಅಂತ. ಅಂದರೆ ಡೈಲಿ ಸೂಟ್ ಹಾಕ್ಕೊಂಡು ಹೋಂಡಾ ಒಂದು ಹೀರೋ ಸೈಕಲ್ ಇಟ್ಕೊಂಡು ಹೋಗೋರಂತೆ, ಪ್ರತಿದಿನ ಒಂದು ಸೂಟ್ ಹಾಕ್ಕೊಂಡು ಹೋಗೋರಂತೆ. ಆ ಮಟ್ಟದ ಶ್ರೀಮಂತಿಕೆಯಲ್ಲಿ ಸಾಕುಬಿಟ್ಟಿದ್ರಂತೆ. ಪ್ರತಿದಿನ ಒಂದೊಂದು ಸೂಟು, ಆ ಸೂಟ್ಗೆ ತಕ್ಕಂಥ ಟೈ, ಅದಕ್ಕೊಂದು ಇದು ಎಲ್ಲ ಇಟ್ಕೊಂಡು ಹೋಗ್ತಿದ್ದಂಥವ್ರು ನಮ್ಮಪ್ಪ. ಮರೆದು ಬಿಟ್ಟಿದ್ದರು. ನೀವು ಅದಾದ ಮೇಲಿಂದ ನೋಡಿ ಭಾಳ ಮಜವಾಗಿರೋದು ಅಂತಂದರೆ, ಅಲ್ಲಿ ತನಕ ಹಾಗಿದ್ದವರು ನಮ್ಮ ಬಂದರು, ಇಲ್ಲಿಗೆ ಸೇರಿದ್ರು. ಇಲ್ಲಿಗೆ ಸೇರಿದ ಮೇಲೆ ಭಾಳ ಘಟನೆಗಳು ಜೀವನದಲ್ಲಿ ನಡೀತು. ನಮ್ಮಪ್ಪನ ಮತ್ತು ನಮ್ಮ ತಾತನ ಮಧ್ಯದಲ್ಲಿ ಅನೇಕ ಘಟನೆಗಳು ನಡೀತು. ಜೀವನದ ಪಾಠವನ್ನು ನಮ್ಮ ತಾತ ನಮ್ಮಪ್ಪನಿಗೆ ಹೇಳ್ಕೊಡ್ತಾ ಹೋದರು. 53ನೇ ಇಸ್ವಿಲಿ ಯಾವಾಗ ಬಂತು, ಒಂದು ಯುಗಾದಿ ಟೈಮ್ಗೆ ಒಂದು ಬ್ಲೂ ಸೂಟ್ ಹೊಲಿಸು, ನೇವಿ ಬ್ಲೂ ತಗೊಂಡು ಹೊಲಿಸು ಅಂತ. ಇದ್ದು ಬದ್ದಿದ್ರಲ್ಲೇ ಒಂದು ಸ್ವಲ್ಪ ದುಡ್ಡು ಕೊಟ್ಟರು, ಒಬ್ಬ ಟೈಲರ್ನ ಹುಡುಕಿದ್ರು. ಅವಾಗ ಕೂರ್ಗಿದ್ದಿದ್ದು ಭಾಳ ಸಣ್ಣ ಜಾಗ, ಮೂರೇ ಮೂರು ಇದು, ಕುಶಾಲನಗರ, ಮಡಿಕೇರಿ, ಪಿರಿಯಾಪಟ್ಟಣ, ಆ ಥರ ಒಂದು ಒಂದೆರಡು ಮೂರು ಜಾಗಗಳು, ಮಿಕ್ಕಿದ್ದೆಲ್ಲ ಸಣ್ಣ ಸಣ್ಣ ಹಳ್ಳಿಗಳು ಅಷ್ಟೇ ಇದ್ದಿದ್ದಲ್ಲಿ. ಯಾವುದೋ ಒಬ್ಬ ಟೈಲರ್ನ ಹುಡುಕಿದ್ರು, ಸೂಟ್ ಹೊಲ್ಕೊಡು ಅಂತ. ನಾಡಿದ್ದು ಕೊಡ್ತೀನಿ ಅಂತ. ಯುಗಾದಿಗೆ ಇನ್ನೊಂದು 4 ದಿನ ಇರುತ್ತೆ ಸಾಕು ಅಂತ. ಯುಗಾದಿ ಹಬ್ಬ ಕಳೆದರೂ ಕೂಡ ಅವ್ನು ಸೂಟ್ ತಂದುಕೊಡಲಿಲ್ಲ, ಹೊಲಿಯೋಕ್ಕಾಗಲಿಲ್ವೋ ಅದು ಏನೋ ಗೊತ್ತಿಲ್ಲ. ದಿನ ಇವರು ಹೋಗೋರು, ಟೈಲರ್ನ ಕೇಳೋರು, ಆ ಟೈಲರ್ ಕೊಡ್ತಾ, ನಾಳೆ ಕೊಟ್ಬಿಡ್ತೀನಿ, ನಾಡಿದ್ದು ಕೊಟ್ಬಿಡ್ತೀನಿ ಅಂದ. ಇನ್ನೇನು ನಾಳೆ ಯುಗಾದಿ, ನಾಳೆನಾದರೂ ಕೊಡ್ತಾನೇನೋ ಅಂತ ನಮ್ಮ ತಾತ ಕೇಳಿದಾಗ ಇವ್ರು ಹೋಗಿದ್ದಾರೆ, ಅವನು ಬೀಗ ಹಾಕ್ಕೊಂಡು ಊರಿಗೆ ಹೊರಟೋಗ್ಬಿಟ್ಟಿದ್ದಾನೆ, ಹಳ್ಳಿ ಪಕ್ಕದ ಹಳ್ಳಿಗೆ ಹೊರಟೋಗಿದ್ದಾನೆ ಟೈಲರ್. ಅವತ್ತು ಬರಲಿಲ್ಲ ನಮ್ಮಪ್ಪ, ಅವತ್ತು ಸೂಟ್ ಹಾಕೋಕ್ಕಾಗಲಿಲ್ಲ ಯುಗಾದಿ ದಿನ. ಯುಗಾದಿನೂ ಆಗೋಯ್ತು, ಸೂಟ್ ಹಾಕ್ಲಿಲ್ವಲ್ಲೋ ನೀನು ಅಂದ್ರಂತೆ ನಮ್ಮ ತಾತ. ನಾಳೆ ನಾಡಿದ್ರಲ್ಲ ಬಂದ್ಬಿಡ್ತಾನಣ್ಣ, ಬಂದಮೇಲೆ ಹಾಕ್ಕೋತೀನಿ, ಹಾಕ್ಕೊಂಡು ನಿಮ್ಮ ಹತ್ರ ಆಶೀರ್ವಾದ ತಗೋತೀನಿ. ಆಯಿತು, ನಾಳೆ ಯಾರು ಕಂಡಿದಾರೋ ಏನೋ ಇರಲಿ, ಹೋಗ್ಬಿಡ್ಬಾ ನಾಟಕಕ್ಕೆ ಅಂದ್ರಂತೆ. ಯಾಕಂದ್ರೋ ಗೊತ್ತಿಲ್ಲ, ಆವತ್ತು 27ನೇ ತಾರೀಕು ಮಕ್ಕಳ ಟೋಪಿ ನಾಟಕಕ್ಕೆ ಅಂತ ಇವರು ಹೋಗಿದ್ದಾರೆ. ಹೋಗಿ ನಾಟಕದಲ್ಲಿ ಅರ್ಧ ನಾಟಕ ಆಗಿದೆ, ಅರ್ಧ ನಾಟಕ ಆಗಿ ಒಂದು ಸೀನಲ್ಲಿ ಪರಕೆ ತಗೊಂಡು ಕಸ ಗುಡಿಸ್ತಾ ಹೇಳಿದ ಹಾಗೆ, ಕೇಳುವುದೊಂದೇ ಹೆಂಡತಿ ಹೃದಯವ ಗೆಲ್ಲುವ ದಾರಿ ಅಂತ ಒಂದು ಲಾವಣಿ ಬರುತ್ತೆ. ಆ ಲಾವಣಿ ಹಾಡ್ಕೊಂಡು ನಮ್ಮಪ್ಪ ಹಿಂಗೆ ಸ್ಟೇಜ್ ಮೇಲೆ ಪಾರ್ಕ್ ಮಾಡ್ತಿದ್ದಾರೆ. ಇದ್ದಕ್ಕಿದ್ದಾಗೆ ಯಾವನೋ ಪಕ್ಕದಲ್ಲಿ ಸೈಡ್ ವಿಂಗ್ಸಲ್ಲಿ ಬಂದು ನಿಂತ್ಕೊಂಡು ನಮ್ಮ ಕಂಪ್ನಿಯ ಕಲಾವಿದ ಒಬ್ಬ, ಕೆ ಹಿರಣ್ಣನವ್ರ ಕಾಲ್ವಾಗಿ ಹೋಗ್ಬಿಟ್ರು ಅಂತ ಅಂದ್ಬಿಟ್ಟು. ನಮ್ಮ ತಾತ ಸತ್ತೋಗಿದ್ರಲ್ಲಿ ತಕ್ಷಣ ಏನು ಅಲ್ಲಿ ಇದ್ದಿದ್ದ ಜನ ಎಲ್ಲ ಎದ್ರು ಹೊರಟುಬಿಟ್ರು. ನಮ್ಮ ಮಕ್ಕಳ ಟೋಪಿಯ ದಿನ ಕೊಲ್ಯಾಪ್ಸ್ ಆಗೋದ್ರು ಅಲ್ಲೇ ಸ್ಟೇಜ್ ಮೇಲೆ ನಮ್ಮಪ್ಪ. ಅದಾದ ಮೇಲೆ ತಕ್ಷಣ ನೀರು ಹಾಕಿ ಎಲ್ಲ ಎಚ್ಚರ ಮಾಡಿ ಇವರನ್ನು ಕರ್ಕೊಂಡ್ರು ಬಂದರು. ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ, ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ಚೀಟಿ ತೆಗೆದು ಹೀಗೆ ನೋಡಿದ್ರು, ಐ ವುಡ್ ಲೈಕ್ ಟು ಹಿಯರ್ ಸಮಥಿಂಗ್ ಫ್ರಮ್ ಯು ಇನ್ ಇಂಗ್ಲೀಷ್ ಫಾರ್ ಮೀ ಅಂತ ರಾಯನ್ ಬರೆದಿದ್ರಂತೆ. ಏನಾದರೂ ಒಂದು ಇಂಗ್ಲೀಷಲ್ಲಿ ನನಗೋಸ್ಕರವಾಗಿ ಮಾತಾಡುವಂಥ. ಕೆ ಹಿರಣ್ಣಯ್ಯನವರು 5ನೇ ಕ್ಲಾಸ್ ಓದಿದ್ದು. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.